ಅಮರನಾಥ ಮೂಲತಃ ಒಂದು ಗುಹಾ ದೇವಾಲಯವಾಗಿದ್ದು ವರ್ಷದ ನಿರ್ದಿಷ್ಟ ಅವಧಿಯಲ್ಲಿ ಕಂಡುಬರುವ ಶಿವಲಿಂಗಕ್ಕೆ ಹೆಸರುವಾಸಿಯಾಗಿದೆ ಈ ಶಿವಲಿಂಗವು ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ರೂಪುಗೊಳ್ಳುವುದು ವಿಶೇಷ ಹಿಂದೂ ನಂಬಿಕೆ ಪ್ರಕಾರ ಅಮರನಾಥ ಅತಿ ಮಹತ್ವದ ಪುಣ್ಯಕ್ಷೇತ್ರಗಳ ಪೈಕಿ ಒಂದಾಗಿದೆ ಶ್ರೀನಗರದ ಅತ್ಯಂತ ಪ್ರಮುಖ ಆಕರ್ಷಣೆಯಾದ ಅಮರನಾಥ ಗುಹೆಯು ಶಿವಾಯತನ ಹಾಗೂ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಈ ಗುಹೆಯಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡಂತಹ ಹಿಮಲಿಂಗದ ದರ್ಶನ ಪಡೆದು ಪುನೀತರಾಗಲು ಭಕ್ತರು ಆಗಮಿಸುತ್ತಾರೆ ಚಂದ್ರನ ಬೆಳಕನ್ನು ಅವಲಂಬಿಸಿ ಗಾತ್ರದಲ್ಲಿ ಹಿಗ್ಗುವ ಮತ್ತು ಕುಗ್ಗುವ ಪ್ರಪಂಚದ ಏಕೈಕ ಶಿವಲಿಂಗ ಇದಾಗಿದೆ ಪ್ರತಿ ವರ್ಷ ಶ್ರಾವಣ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಇಲ್ಲಿನ ಶಿವಲಿಂಗವು ಗಾತ್ರದಲ್ಲಿ ಬೆಳೆಯುತ್ತದೆ ಮತ್ತು ಅದರ ನಂತರ ಮುಂದಿನ ಅಮಾವಾಸ್ಯವರೆಗೂ ಗಾತ್ರದಲ್ಲಿ ಗಮನಾರ್ಹವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಅಮರನಾಥ ಗುಹೆಯಲ್ಲಿ ಶಿವನ ಅದ್ಭುತವಾದ ಹಿಮಲಿಂಗದ ದರ್ಶನದ ಜೊತೆಗೆ ತಾಯಿ ಸತಿಯ ಶಕ್ತಿಪೀಠವೂ ಇರುವುದು ಅಪರೂಪದ ಸಂಯೋಗವಾಗಿದೆ ಐವತ್ತೊಂದು ಶಕ್ತಿಪೀಠಗಳ ಪೈಕಿ ಮಹಾಮಾಯ ಶಕ್ತಿಪೀಠವೂ ಈ ಗುಹೆಯಲ್ಲಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸತೀ ದೇವಿಯ ಕಂಠ ಇಲ್ಲಿ ಬಿದ್ದಿದೆ ಎನ್ನಲಾಗಿದೆ ಪತಿ ಸುಂದರೇಶ್ವರನನ್ನು ಸುಕೋಮಲೆ ಗಿರಿಜೆ ಜಗದಚ್ಚರಿಯ ರಹಸ್ಯವನ್ನು ಚಕಿತಳಾಗಿ ಪ್ರಶ್ನಿಸಿದಾಗ ತೃಣದಿಂದ ನೆಲದ ಮೇಲೆ ರೇಖಾಚಿತ್ರ ಬಿಡಿಸಿ ಅಣುರೇಣು ತೃಣದಿಂದ ಅಂಡಪಿಂಡ ಬ್ರಹ್ಮಾಂಡದವರೆಗೂ ಹಬ್ಬಿರುವ ಜಗತ್ಸತ್ಯವನ್ನು ಬಿಡಿಸಿ ಬಣ್ಣಿಸುತ್ತಾನೆ ಅಂದು ಬಿಡಿಸಿದ ಆ ಚಿತ್ರವೇ ಶ್ರೀಚಕ್ರ ಆ ಶ್ರೀಚಕ್ರವನ್ನು ರಚಿಸಿದ ಆ ನೆಲವೇ ಇಂದಿನ ಜಮ್ಮು ಕಾಶ್ಮೀರದ ಶ್ರೀನಗರ ಧನ್ಯವಾದ ಶೃಂಗಪ್ರಿಯ